ಕುಡಿಯಲು ಸ್ವಚ್ಛವಾದ ನೀರು ಕೊಡುತ್ತೇನೆಂದು ಹೇಳಿ ಸಾರ್ವಜನಿಕರಿಂದ ಕರದ ರೂಪದಲ್ಲಿ ಹೆಚ್ಚಿಗೆ ಹಣ ವಸೂಲಿ ಮಾಡುತ್ತಿರುವ ಜೈನ ಕಂಪನಿಯ ವಿರುದ್ಧ ಗೋಕಾಕ್ನ ಸಾವಿರಾರು ಸಾರ್ವಜನಿಕರು ನಗರಸಭೆ ಸದಸ್ಯರ ಮುಖಂಡತ್ವದಲ್ಲಿ ನೀರು ಸರಬರಾಜು ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಜೈನ ಕಂಪನಿಯ ವಿರುದ್ಧ ಧಿಕ್ಕಾರ ಕೂಗಿದರು. ಸುಮಾರು 5 ವರ್ಷದಿಂದ ಗೋಕಾಕ್ ನಗರದಲ್ಲಿ ವಾಸಿಸುವ ಜನರಿಗೆ ಶುದ್ಧವಾದ ನೀರು ಪೂರೈಸುವುದಾಗಿ ಹೇಳಿ ಗುತ್ತಿಗೆ ಪಡೆದುಕೊಂಡು ಗೋಕಾಕ್ಗೆ ಸಮನಾಗಿದ್ದ ನೆಲವನ್ನ ಅಗೆದು ಗುಂಡುಗಳಾಗಿ ಮಾಡಿದ್ದಲ್ಲದೆ ಸರಿಯಾಗಿ ನೀರು ಪೂರೈಸದೆ ಗಾಳಿಗೆ ತಿರುಗುತ್ತಿರುವ ಮೀಟರ್ಗೆ ಹೆಚ್ಚಾಗಿ ಹಣ ವಸೂಲಿ ಮಾಡುತ್ತಿರುವ ಗೋಕಾಕ್ದಲ್ಲಿನ ಜೈನ ಕಂಪನಿಗೆ ಸದಸ್ಯರು ಮತ್ತು ಸಾರ್ವಜನಿಕರು ಮುತ್ತಿಗೆ ಹಾಕಿ ಕಂಪನಿಗೆ ಬೀಗ ಜಡಿದು ಹೆಚ್ಚಿಗೆ ಪಡೆದ ಹಣವನ್ನ ವಾಪಸ್ ನೀಡುವಂತೆ ಜೈನ ಕಂಪನಿಯ ಅಧಿಕಾರಿಗೆ ಒತ್ತಾಯಿಸಿ ಈಗ ಬಂದಿರುವ ಬಿಲ್ಲನ್ನ ನಾವು ಯಾರು ತುಂಬುವುದಿಲ್ಲ ಎಂದು ಜೈನ ಕಂಪನಿ ನೀಡಿದ ಬಿಲ್ಲನ್ನ ಹರಿದು ಹಾಕಿದ್ದಾರೆ. ರೋಗ ಬರುವಂತ ಪೌಡರ್ ಹಾಕಿ ಮಿಕ್ಸ್ ಶುದ್ಧ ನೀರು ಕೊಡ್ತು ಅಂತ ಅಂದಿದ್ರು. ಅದನ್ನ ಆದ್ರೂ ಅವ್ರ ವಾದೆ ತಗೊಂಡ್ರು ಮಾಡ್ಲಿಲ್ಲ. ಅವ್ರ ಅದ್ರಾಗ ಹೋದ್ರು, ಅದಕ್ಕಾಗಿ ಕಿಲಿ ಹಾಕಿ ತಗೊಂಡ್ಬಿಟ್ರು. ಜಲಗಾಂವ್ ಕಂಪನಿ ನಮ್ಮ ನಗರಸಭೆ ವತಿಯಿಂದ ಸರ್ಕಾರ ಒಂದು ಟೆಂಡರ್ ಕರೆದು ಅವ್ರಿಗೆ 24/7 ನೀರು ಕೊಡ್ಬೇಕಂತ ವ್ಯವಸ್ಥೆ ಮಾಡಕ್ಕೆ ಟೆಂಡರ್ ಕರೆದು ಇದನ್ನು ಕೊಟ್ಟಿದ್ರು. ಆಗ ಇವರು ಸರಿಯಾಗಿ ನೀರು ಬಿಡ್ತಾ ಇಲ್ಲ ಊರಿಗೆ. ನೀರು ಗಾಳಿ ಬರುತ್ತಾ ಮೀಟರ್ ಆಟೋಮೆಟಿಕ್ ತಿರುಗಬೇಕು. ಸೊ ಹಿಂಗಾಗಿ ಇಬ್ಬರೇ ಮನೆಯಲ್ಲಿ ಇಬ್ಬರೇ ಇದ್ರು 3,000-4,000 ಬಿಲ್ಗಳು ಬರ್ತಾವ್ರಿ. ಇದರಿಂದ ಸಾರ್ವಜನಿಕರು ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮೊದಲೇನಿತ್ತು, ನಗರಸಭೆ ವತಿಯಿಂದ ವಾರ್ಷಿಕವಾಗಿ 14-40 ರೂಪಾಯಿ ಮುಂದೆ ತೋರಿಸುತ್ತಿದ್ರು. ಅವಾಗ ಸಾಕಷ್ಟು ನೀರು ಬರ್ತಾ ಇತ್ತು. ಈ ಮೀಟರ್ ಕಡ್ಡಾಯವಾಗಿ ಮಾಡಿದ ನಂತರ ನೀರು ಸರಿಯಾಗಿ ಬರ್ತಾ ಇಲ್ಲ, ಬಿಲ್ ಬಸ್ ಕಬ್ಬಡೆ ಬರ್ತಾ ಇದೆ.